ब्रह्मांड नायक गुरु रेवण सिद्धेश्वर अखिलांड कोटि ब्रह्मांड नायक यु ना शंबर तोणसे अंके ब्रह्मांड जगत् गुरु रेवण सिद्धेश्वर परमात्मा यारू जगत् गुरु रेवण सिद्धेश्वर जगत् गुरु अंदर जगत् अखिलांड कोट्यन ब्रह्मांड कोट्यन वंदे लोक सदे रेवण सिद्धेश्वर गुरुवान रेवण सिद्ध इन यार गुरु परमात्मा अदक इना मालिंद्र बारामती बंतरी बारामती हंत मारण ತಂದೆ ತುಕ್ಕಾಪುರಾಯಿಗೆ ಸಿದ್ಧ ಮಾಲಿಂಗರಾಯ ವಚನ ಕೊಟ್ಟಿದ್ದ ಹನ್ನೊಂದು ನೂರ ಬ್ಯಾಡ್ರ ಚೆಂಡ ಕಡ್ದ ಹೈನಾಮತಿ ಕಡ್ದ ರೂಂಡ ಕಡ್ದ ರುದ್ರ ಗಟ್ಟಿ ಕಡ್ತ ಸಾರ ತುಂಬಿದಿನ ನಿಂತು ಸಿದ್ಧಾರ್ಥಿಗೆ ಮಾಡ್ತೀನಿ ಅಂತ ವಚನ ಕೊಟ್ಟಿದ್ದ ಆ ಹನ್ನೊಂದು ನೂರ ಬ್ಯಾಡ್ರ ಈ ಮಂಗಳವಾಡ ದೇಗುಲದಾಗ ಹಾಕಿ ಒಡೆಯುವಂತ ಪ್ರಸ್ಥಾನದೊಳಗೆ ಹನ್ನೊಂದು ನೂರ ಬ್ಯಾಡ್ರ ಹಚ್ಚಿರು ಇವ ಬಾರಾಮತಿಗೆ ಬಂಟ ಮಾಡಪ್ಪ ಸೂರ್ಯಚಂದ್ರ ಇರುವವರಿಗೆ ನೆಲದ ಮೇಲೆ ಗಂಗೆ ಹರಿವರಿಗೆ ನಾನು ಒಬ್ಬನಿಗೆ ಬಿಡುವಂತೇಳಿ ಅವಾಗ ಕೂಂತು ಬ್ಯಾಡ ಬೇಡ್ಕೋತಿದ ಕೂಂತು ಬ್ಯಾಡ ಅಂದಂತ ಮಾತು ಇವತ್ತು ಎಲ್ಲಾರು ಹೋತೇವು ಹೌದು ಇನ್ನ ಒಂದು ಕೇಳಿದ್ರು ತಮ್ಮ ಏನ್ರಿಪ್ಪ ಗಜಂತಿ ಹುದಿ ಯಾಕಂದ್ರಿ ಯಾಕಂದ್ರಿ ಮಾಸ್ತರ ನೀ ಮಾಸ್ತರ್ನೇ ಅಲ್ಲ ಬೇಸ್ತಾರಿದ್ದಿ ಯಾಕಪ್ಪ ಅಂತ ಕೇಳಿದ್ರೆ ಯಾವ ಸಿಜಾನದೊಳಗೆ ಯಾವ ಬೀಜ ಬಿತ್ತಬೇಕು ಮೊದಲು ಅರಿವು ಬೇಕು ತೊಗರಿ ಜ್ವಾಳ ಬಿತ್ತಾನ ಜ್ವಾಳ ಚಟ್ಟಿ ಬಿತ್ತಾನ ಮಾಸ್ತರ ಈ ಸಲ ಯಾವ ತೊಗರಿ ಎಲ್ಲ ಗೊಡ್ಡೆ ಹೋತವ ನಿನ್ನ ಮಾತೆಲ್ಲ ಪೋಗಳ ಪಂಡ್ರಪುರಿ ಯಾಕಪ್ಪ ಅಂತ ಕೇಳಿದ್ರೆ ಸಾಕ್ರಿ ಸಾಕ್ಷಾತ್ ಶಿವನಿಗೆ ಇಳಿಸಿರ್ತಕ್ಕಂತ ಮಾಲಿಂದ್ರಯ್ಯ ಹುಲಿ ಹಾಲು ತಂದು ತನ್ನ ಗುರುವಿಗೆ ಉಣಿಸ್ಯಾನಂತೇಳಿ ಕರಿ ಹುಲಿ ಮಾಲಿಂಗ್ರಾಯ ಅಂದಾರ ಹೌದು ಮಾನ್ಯ ಮಾಲಿಂಗ್ರಾಯ ಅಂದಾರ ಅವ್ನಿಗೆ ಹಾಲು ಮತ್ತು ಹುಲಿ ಬಿ ಅಂದಾರ ಹೌದು ಒಬ್ಬಕ್ಕೆ ತಾಯಿ ತನ್ನ ಮಗನಿಗೆ ಜನ್ಮ ಕೂಡ ನಗತಿ ಮನ್ಯಾಗ ವರ್ಣ ಮಾಡ್ತಾಳ ನಮ್ಮ ಮೌನ ಗಾಂಧ ನೀನೇಪ್ಪ ಪೋಜಾರ್ ನೀನೇ ಪೊಲೀಸ್ ನೀನೇ ಅಂತ ಪರದಾರಿನು ನೀನೇ ರಾಜಕುಮಾರ ನೀನೇ ಪೊಲೀಸ ಪೋಜಾರ ಆತನ ಏ ಆಗಲ್ಲ ನವ್ವನ ಗಾಂಧ ಆತನವ ಏನಾಕ್ಯ ಹಾಲಿಂದ್ರ ಈಗ ಎಲ್ಲಾರು ಕೂಡಿ ವರ್ಣ ಮಾಡಿದೇವಂಗ ಮಾನ್ಯ ಮಾಲಿಂಗ್ರ ಎಂದಿದ್ದೇವು ಕರಿ ಹುಲಿ ಮಾಲಿಂಗ್ರ ಎಂದಿದ್ದೇವು ಎಷ್ಟು ವರ್ಣ ಮಾಡಿದ್ರು ಕಮ್ಮಿ ಇದು ಕುಡಿರ್ತಕ್ಕಂತ ಮಂದಿ ಮಳಿದ್ರು ಏನೇ ಶಂಬರ್ ವರ್ಷಗಟ್ಲೆ ಮಣಕಲಿ ಅವರು ನಮ್ಮ ಹನುಮಂತಣ್ಣ ಹಾಲು ಮತ್ತದ ಪದ ಗುರ್ರೆ ಒಣಸಿದ್ರೆ ಹಾಲು ಬಂದ್ರೆ ಹೊತ್ತೊಣ್ತನ ಅವರಿಗೆ ಹಚ್ಚಬೇಕಾಗ್ತದ ಇದು ಮೈಲಾರ ಗ್ರಾಮಪ್ಪ ಅಂದ್ರ ಹೂ ಮಾರುವಂತ ಸ್ಥಳ ಇಲ್ಲಿ ಹುಲ್ಲು ನಾವು ಇಬ್ಬರು ಕೂಡಿಟ್ಟು ಹುಲ್ಲು ತೊಗೊಂಬಂದ್ರೆ ಹುಲ್ ತೋತಾರ ಏ ತೊಗೊಳ್ರಿ ಎಮ್ಮಿ ಹೋಗಿತ್ತ ಯಾಕಪ್ಪ ಅಂತ ಕೇಳಿದ್ರೆ ಯಾವ ಸಿಜನ್ದೊಳಗೆ ಯಾವ ಬೀಜ ಬಿತ್ತಬೇಕು ಅನ್ನೋದು ನೀ ನಮ್ದು ನೋಡಿ ಕಲೀನ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ಪಾರ್ವತ ದೇವಿ ಜಳಕಕ್ಕೆ ಕೂತಿದ್ಳು ಗಣಪತಿನ ಕಾವಲಿಟ್ಟಿತ್ತು ಅವಾಗ ಪರಮಾತ್ಮ ಹೊರಗಿಂದ ಬಂದು ಗಣಪತಿ ಚೆಂಡ ಹೊಡೆದ ಅವಾಗ ಪಾರ್ವತಿ ದೇವಿ ಎದ್ದು ಬಂದು ಅದನ್ನ ಬಾಳನ ಹೈರಾಣಾಗಿ ಬಂಡಿ ತಯಾರು ಮಾಡಿದ ಈ ಗಣಪತಿ ಚೆಂಡ ಕಡಿದ ಇದ್ರ ಗುಣ ಉಳಿಸಂದಾಗ ಪರಮಾತ್ಮ ಆಶೀರ್ವಾದ ಮಾಡಿ ಒಂದು ಆನೆ ರೂಢ ತಂದು ಗಣಪತಿಗೆ ಹಚ್ಚಿದ್ರು ಗಣಪತಿ ತಂಡ ಒಯ್ದು ಗಣಪತಿ ಚೆಂಡ ಒಯ್ದು ಪಲ್ಲಕ್ಕಿ ಒಳಗೆ ಮಾಯಿ ಮೋರ್ತೆಪ್ಪ ಮಾಡಿದ್ರು ಆನೆ ತಂಡ ಒಯ್ದು ಗುಡಿ ಮುಂದೆ ಮದನಂಬ ಕಟ್ಟಿದ್ರು ಇದು ಗಣಪತಿ ಚೆಂಡ ಇವತ್ತ ಬೈಲಾರ ಮಾದೇವಪ್ಪ ಅದಾನ ಲೋಣಿ ಬೀರದೇವ್ರನ ಮಣಾಕಲಿಗಿ ದ್ಯಾಮವಾಳ ಜಲಕಿ ಬೀರದೇವ್ರನ ಒಟ್ಟು ಪಲ್ಲಕ್ಕಿಗಳು ನಮ್ಮ ಕಣ್ಣಿ ಕಾಣಿಸ್ತಾವ ಮತ್ತೊಂದು ಊರನ್ ಸುದ್ದಿ ಬೇಡ ನಮ್ಮ ಊರಾಗೆ ಬೈಲಾರದಾಗ ಇವತ್ತಿನ ದಿವಸ ಗಣಪತಿ ಚೆಂಡ ಪರಮಾತ್ಮ ಕಡಿದಿದ್ದ ಅವಾಗ ಆನೆ ರೂಂಡ ತಂದು ಗಣಪತಿಗೆ ಹಚ್ಚಿದ್ರು ಗಣಪತಿ ಚೆಂಡ ಮಾಯಿ ಮೂರ್ತಪ್ಪ ಆಯ್ತು ಆನೆದ ತಂಡ ಒಂದು ಮಾದಗಂಬತ್ತೇಳು ಗುಡಿ ಮುಂದೆ ದೀಪ ಹಚ್ಚದಕ್ಕೆ ಕಟ್ಟಿದ್ರು ಈ ಎಲ್ಲಾ ಪಲ್ಲಕ್ಕಿ ಒಳಗೆ ಬರೇ ಚೆಂಡ ಅವ ದೇವರುಗಳು ದಂಡ ಎಲ್ಲಿ ಹೋಗ್ಯದ ಅವ್ರಲ್ಲಿ ಏನಾಗ್ಯದ ಈ ಸದ ಕಣ್ಣಿ ಕಾಣಿಸಂಗ ಇಂತ ಪ್ರಶ್ನೆ ಕೇಳು ಅಂದ್ರೆ ನೀ ಯಾವ ಸಿಜನ್ದಾಗ ಯಾರು ಬೀಜ ಬೀದ್ ಗೊತ್ತಾಗ್ತದ ಮಂದಿ ಇದು ಒಂದನೇ ಪ್ರಶ್ನೆ ಹೊಟ್ಟೆ ಬರಂಗಿಲ್ಲ ಅಂದಿಲ್ಲ ಹೇಳಬೇಕು ಇದು ಒಂದನೇ ಪ್ರಶ್ನೆ ಇನ್ನ ಒಂದು ಏನ್ರಿಪ್ಪ ಅವ್ರಿಗೆ ಕೇಳೋದು ಬೇರೆ ನಾವು ಹೇಳಿದ್ವಿ ಯಾವ ಕಲವಿ ನಾರಾಯಣ ಗೌಡ
ತಂಗಿ ಸೂರಮ್ಮ ದೇವಿ. ಹೌದು, ತಂಗಿ ಸೂರಮ್ಮ ದೇವಿಗೆ ಪಂಜಿ ಪಟ್ಟ ಕಟ್ಟಿದ ನಾರಾಯಣ ಗೌಡ. ಹೌದು, ಸತ್ತುಳೆ ಸೂರಮ್ಮ ದೇವಿ ಮುತ್ತಿನ ಆರತಿ ಹಚ್ಚಿಕೊಂಡು ಹೋಗಿ ಪರಮಾತ್ಮನ ಮುಂದೆ ಮಂಜಗಾಲಿನ ತಪವನ್ನು ಮಾಡಿ ಪುತ್ರ ಸಂತಾನ ಪಡ್ಕೊಂಡು ಬಂದಳು. ಹೌದು, ಅವಾಗ ಬಲಿ ಉಡಿಸುತ್ತ ವ್ಯಾಪಾರ ಮಾಡುತ್ತ ಬಳಗಾರ ಬಾಬಣ್ಣ ಚಂದನಗಿರಿ ಗ್ರಾಮಕ್ಕೆ ಬಂದ. ಹೌದೌದು, ಅವಾಗ ತಾಯಿ ಸೂರಮ್ಮ ದೇವಿ ಬಳಗಾರನ ಕರೆದು ಹೇಳ್ತಾಳ, ಏನ್ರಿಪ್ಪ ಬಾಬಣ್ಣ. ಹೌದು, ನನಗ ದೇವ್ರು ಚಲೋ ಮಾಡ್ಯಾನ, ಕಲ್ಯಾಣ ಮಾಡ್ಯಾನ. ನಾನು ನಗರಿ ಪಟ್ಟಣದಾಗ ನಾರಾಯಣ ಗೌಡ ಅದಾನ. ಅವನಿಗೆ ಹೋಗಿ ಹೇಳ ತಂಗಿ ಸೂರಮ್ಮ ದೇವಿ ಬಂಕಿ ಪುತ್ತಿ ಬೇಡ ಅಂತೇಳಿ. ಹೌದು, ಅವಾಗ ಸೂರಮ್ಮ ದೇವಿ ಮಾತು ಕೇಳಿ ಬಳಗಾರ ಬಾಬನ ಹೋಗಿ ನಾರಾಯಣ ಗೌಡ ಹೇಳ್ದ. ಅವಾಗ ನಾರಾಯಣ ಗೌಡ ಏನ್ ಹೇಳ್ತಾನ, ಏನ್ರಿಪ್ಪ ತಂಗಿ ಸೂರಮ್ಮ ದೇವಿ ಹೊಟ್ಟಿನೇ ಹುಟ್ಟಿರ್ತಕ್ಕಂತ ಕೂಸ. ಹೌದು, ಹೆಣ್ಣ ಹುಟ್ಟಿದ್ರ ನಾನು ಗಂಡಿಗೆ ಮೂಲ. ಹೌದೌ, ಗಂಡ ಹುಟ್ಟಿದ್ರ ನಾನು ಹೆಣ್ಣಿಗೆ ಮೂಲ. ಹೌದೌದು, ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂದಾನ. ನಾರಾಯಣ ಗೌಡನ ಮಗಳ ಕಾಮರತಿ ಖರೆ, ಚಂದನಗಿರಿ ಒಳಗೆ ಬೀರದೇವರು ಹುಟ್ಟಿದ್ದು ಖರೆ. ಹೌದೌದು, ಕಾಮರತಿಗೆ ಬೀರದೇವರು ಮೂಲ ಅಲ್ಲ. ಹೌದೌದು, ನಾರಾಯಣ ಗೌಡನ ಮಗನಿಗೆ ಯಾರು ಮೂಲ ಆದ್ರು ಬೇಕು. ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತ ನಾರಾಯಣ ಗೌಡ ವಿಷ ಹಾಕ್ಯಾನ. ಹೌದು, ಮುಂದ ಆ ವಿಷದ ಬುತ್ತಿನೆಲ್ಲ ತಾಯಿ ನೇಳು ಸೂರಮ್ಮ ದೇವಿ ಎತ್ತಲ ತೋಟೆಯಲ್ಲಿ ಮುಚ್ಚಿಟ್ಟು ಪಂಚ ಅಮೃತದಡಿಗೆ ತಯಾರು ಮಾಡಿದ್ರು. ಬಳಕ ಸೂರ್ಯಚಂದ್ರವು ಇರುವರಿಗೆ ನೆಲಗಂಡಿ ಹರಿವರಿಗೆ ದುಷ್ಟರನ್ನ ಸಂಹಾರ ಮಾಡುವಂತ ನಪ್ಪು ಬೀರದೇವ್ರು ಹುಟ್ಟಿ ಬಂದಾನ. ಬೀರದೇವ್ರು ಹುಟ್ಟಿ ಬಂದ ಸೋದರ ಮಾವನ ಮಗ ಕಾಮರತಿಗೆ ಮೂಲ ಏನ. ಇನ್ನ ಹೆಣ್ಣು ಹುಟ್ಟಿದ್ರೆ ನನ್ನ ಗಂಡಿಗೆ ಮೂಲ ಅಂದಾನ. ನಾರಾಯಣ ಗೌಡನ ಮಗನ ಹೆಸರು ಏನು? ಇವು ಎರಡು ಪ್ರಶ್ನೆ. ಏನು ಸೂರಮ್ಮ ದೇವಿ ಹೊಟ್ಟಿದ ಇನ್ನೊಬ್ಬಕ್ಕೆ ಮಗಳಿದ್ರು ಬೇಕಲ್ಲ, ಇವು ಎರಡೂ ಪ್ರಶ್ನೆ. ಮತ್ತೆ ಇನ್ನೂ ಒಂದು ಮಾತಾ, ಇಷ್ಟೊಂದು ಜನ ಕೂಡ್ಯಾರಪ್ಪ ಅಂದ್ರ ಏನ ತಾಯಿ ಹೆಚ್ಚು ಏನ ತಂದಿ ಹೆಚ್ಚು? ಏನ ಇದು ಇಟ್ರಲ್ಲೇ ಒಂದು ಬೀಜ ಬಿತ್ತದಾಗ ಇಲ್ಲ ಅತ್ತಿ ಹೆಚ್ಚು ಏನ ಸಸಿ ಹೆಚ್ಚು? ಇಲ್ಲಿ ಕರೀದು ಹೊಲ ಅನ್ನತಮ್ಮ ತೇಗಲಿ ತೇಗಿದ ಮಾಡಿಲ್ಲ. ದಾನ ಹೆಚ್ಚು ಧರ್ಮ ಹೆಚ್ಚು ವಿಷಯ ಇಟ್ಟಿದೆ. ಇಲ್ಲಿ ಯಾರಿಗೆ ತಿಳಿತಾವ ನೀನು ದಾನ ಧರ್ಮ? ಅವ ಅಪ್ಪ ಹೇಳ್ತಾನ್ರಿ. ಅದಕ್ಕ ಈ ಸದು ಸುರೇಶ್ ಮಾಸ್ತರ ಎಲ್ಲಿದ್ದೀಪ್ಪ ಬಾಂಧ ಕಷ್ಟ ಆತಿ ಹೆಚ್ಚು ಏನು ಸಸಿ ಹೆಚ್ಚು? ಒಂದು ವಿಷಯ ಹಿಡ್ಕೋ, ನೀ ಬಿಟ್ಟಿರ್ತಕ್ಕಂಥ ವಿಷಯ ನಾವು ಕೇಳಿಸ್ತೇವಪ್ಪ ಜಲ್ದಿ ಬರ್ರೆ.